ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಇದೀಗ ಕಡ್ಡಾಯ ಕನ್ನಡ ಮುಗಿದಾಯಿತು, ಮುಂದೆ ಪ್ರೊಸೀಜರ್ ಏನು? ಸರ್, ನಾನು ಬ್ಲೂ ಪೆನ್ನ ಯೂಸ್ ಮಾಡಿದ್ದೀನಿ, ಏನಾದರೂ ಸಮಸ್ಯೆನಾ? ಮತ್ತೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತಾ? ಎಸ್ಸೆ ಅಟೆಂಡ್ ಮಾಡಿಲ್ಲ, ಏನಾದರೂ ಸಮಸ್ಯೆ ಆಗುತ್ತಾ? ಎಲ್ಲ ಪ್ರಶ್ನೆಗಳನ್ನು ಕಂಪಲ್ಸರಿ ಬರೀಬೇಕಾ? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ, ನಿನ್ನೆ ನಾವು ವಿಡಿಯೋ ಮಾಡಿದ್ವಲ್ಲ, ಅದರಲ್ಲಿ ಬಿಟ್ಟಂತಹ ಕೆಲವೊಂದು ಪದಗಳನ್ನು ನೋಡೋಣ, ಮತ್ತು ತಪ್ಪುಗಳಾದಂತಹ ಕೆಲವೊಂದು ನೋಡೋಣ. ತತ್ಸಮ ತದ್ಭವದಲ್ಲಿ ಯಾವುದೂ ತಪ್ಪಾಗಿರಲಿಲ್ಲ. ದಯೆ ದಯಾಗಿತ್ತು, ಆಕಾಶ ಆಗಸ, ಯಂತ್ರ ಜಂತ್ರ, ವಿಧಿ ಬಿಧಿ, ಕೀರ್ತಿ ಕೀರುತಿ ಆಗಿತ್ತು. ಇನ್ನು ಮೊದಲಿಗೆ ಅಂದರೆ ಮೊದಲ ಪ್ರಶ್ನೆಯಾಗಿ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಅಂದರೆ ಕುವೆಂಪು ಅಂತ ಇತ್ತು. ತುಂಬ ಜನ ರಾಷ್ಟ್ರಕವಿ ಯಾರು ಅಂತ ಹೇಳ್ಬಿಟ್ಟು ಗೋವಿಂದ ಪೈ ಬರೆದಿರ್ಬೋದು, ಆದರೆ ಅಲ್ಲಿ ಕೇಳಿದ್ದು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಅಂತ. ಇನ್ನು ರೂಪಕ ಚಕ್ರವರ್ತಿ ಎಂದು ಯಾರನ್ನ ಕರೀತಾರೆ ಅಂದರೆ ಕುಮಾರವ್ಯಾಸ ಆಗಬೇಕಿತ್ತು. ಅಲ್ಲಿ ಲಕ್ಷ್ಮೀಶ ಅಂತ ಮೆನ್ಷನ್ ಮಾಡಿದ್ವಿ, ಆದರೆ ಅದಕ್ಕೆ ಸರಿಯಾದ ಉತ್ತರ ಕುಮಾರವ್ಯಾಸ. ಇನ್ನು ಅಲ್ಲಮ ಪ್ರಭುವಿನ ಅಂಕಿತನಾಮ ಗುಹೇಶ್ವರ, ಅಂಬಿಕಾ ತನಯ ದತ್ತ ಯಾರ ಕಾವ್ಯನಾಮ ಅಂದರೆ ದಾರಬೇಂದ್ರೆ ಆಗಿತ್ತು. ಇನ್ನು ವಿರುದ್ಧ ಪದಗಳು ಗುಣ ಅವಗುಣ, ಕೆಲವರು ನಿರ್ಗುಣ ಅಂತ ಬರ್ತಿದ್ದಾರೆ, ಎರಡೂ ಆಗುತ್ತೆ. ಶುಭ ಅಶುಭ, ಮೂಡು ಮುಳುಗು, ಪರಿಚಿತ ಅಪರಿಚಿತ, ಸುಖ ನೆನೆ ಹೇಳಿರಲಿಲ್ಲ, ಈಗ ಸುಖ ಅಪೋಸಿಟ್ ವರ್ಡ್ ದುಃಖ ಆಗಿದೆ. ಇನ್ನು ಉಳಿದಂತೆ ಅರ್ಥಗಳನ್ನು ಬರೆಯಿರಿ ಅಂತ ಇತ್ತು. ಇಲ್ಲಿ ನಾನು ಕಲಹ ಅಂತ ಇದೆ, ಆ್ಯಕ್ಚುಲಿ ನಾನು ಗದ್ದಲ ಅಂತ ಹಾಕಿದ್ದೆ. ಸರಿಯಾದ ಪದ ಯಾವುದಂದ್ರೆ ಕಲಹ, ಅದು ಗಲಾಟೆ ಅಥವಾ ಇನ್ನು ಜಗಳ ಅದೆಲ್ಲ ಬರುತ್ತೆ. ಸುತ ಅಂದರೆ ಮಗ, ಪ್ರಮೋದ ಅಂದರೆ ಉತ್ಸಾಹ ಸಂತೋಷ, ಅಡವಿ ಕಾಡು, ಗಜ ಇದನ್ನು ಬಿಟ್ಟಿದ್ವಿ, ಗಜ ಅಂದರೆ ಆನೆ. ಕ್ಲಿಯರ್, ಇಷ್ಟನ್ನು ಕೇಳಿದ್ವಿ. ಇನ್ನು ಅರ್ಥ ತಿಳಿಸಿ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂದರೆ ದಾರಿದೀಪ, ನಮ್ಮ ತಂದೆ ತಾಯಿಗಳು ನಮಗೆ ದಾರಿದೀಪ ಅಥವಾ ಮಾರ್ಗದರ್ಶನ ಅದರ ಅರ್ಥ. ರೈಲು ಬಿಡು, ಸುಳ್ಳು ಹೇಳು ಅಂತ ನಮ್ಮ ಸ್ನೇಹಿತರು ಸುಳ್ಳು ಹೇಳುವುದನ್ನು ನಾವು ಒಬ್ಸರ್ವ್ ಮಾಡಿರ್ತೀವಿ, ಅದರ ಬಗ್ಗೆ ಒಂದು ಸ್ವಂತ ವಾಕ್ಯವನ್ನು ಮಾಡಬೇಕಿತ್ತು. ಇನ್ನು ಈ ಕೆಳಗಿನ ಪಠ್ಯ ಭಾಗವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತಿತ್ತು. ಅಬ್ದುಲ್ ಕಲಾಂ ರವರ ಒಂದು ಕಥೆಯನ್ನು ಕೊಟ್ಟು ಅಲ್ಲಿ ಸಂಕ್ಷಿಪ್ತ ಮಾಡಿ 100 ಪದಗಳಲ್ಲಿ ಸಂಕ್ಷಿಪ್ತ ಮಾಡಿ ಬರೆಯಿರಿ ಅಂತ ಇತ್ತು. ಅದನ್ನು ಅಂದರೆ ಅದಕ್ಕೆ ಒಳ್ಳೆ ಟೈಟ್ಲು ಅಂದರೆ ಕಲಾಂರವರ ಕನಸುಗಳ ಹಿನ್ನೋಟ ಅಥವಾ ಕಲಾಂರವರ ಕನಸುಗಳ ಮುನ್ನೋಟ ಏನಾದರೂ ಒಂದು ಕೊಡ್ಬೋದಿತ್ತು, ಚೆನ್ನಾಗಿತ್ತು ಅದು. ಇನ್ನೊಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿತ್ತು. ಲೇಖಕಿ ಅವರ ಗಂಡರಿಗೆ ಕಿಡ್ನಿ ಸ್ಟೋನ್ ಇರುತ್ತೆ, ಆ ಕುರಿತು ಆ ಕಿಡ್ನಿ ಸ್ಟೋನ್ಗೋಸ್ಕರ ಹೇಗೆ ಹೋರಾಡಿದ್ರು, ಯಾರ್ಯಾರ ಮನೆಗೋದ್ರು, ಏನು ಎತ್ತ ಎನ್ನುವಂಥದ್ದು ಸೀತಾರವರನ್ನು ಪರಿಚಯ ಮಾಡಿಕೊಟ್ಟಿದ್ದು. ಇದರ ಬಗ್ಗೆ 5 ಕ್ವೆಶನ್ಸ್ಗಳನ್ನು ಕೇಳಿದರು. ಇನ್ನುಳಿದಂತೆ ಗಾದೆ ಮಾತುಗಳನ್ನು ಕೇಳಿದರು. ಅತಿ ಆಸೆ ಗತಿಗೇಡು, ಇದಕ್ಕೆ ವಿಸ್ತರಿಸಿ ಬರೆಯಿರಿ. ಬುದ್ಧಿವಂತ ಬರಿತಾನೆ, ವಿವೇಕಿ ಅರಿತಾನೆ ಎನ್ನುವಂತಹದ್ದು ಆಗಿತ್ತು. ಅವುಗಳನ್ನು ಬಿಟ್ಟರೆ ಪ್ರಬಂಧ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಗರ ನೈರ್ಮಲ್ಯದ ನಾಗರಿಕರ ಪಾತ್ರ ಇದು ನಿನ್ನೆ ಗೊತ್ತಿತ್ತು. IBS ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ತೆಗೆಯಲು ಪತ್ರ ಬರವಣಿಗೆಯನ್ನು ಕೇಳಿದರು. ಇನ್ನು ಬಿಡಿಸಿ ಬರೆಯಿರಿ, ಅತ್ಯಾಧಾರ, ಚಂದ್ರೋದಯ, 100, ಇನ್ನೆರಡು ಮಿಸ್ ಆಗಿದೆ. ಇರಲಿ, ಕುಮಾರವ್ಯಾಸ ಒಂದು ನಿನ್ನೆ ರಾಂಗ್ ಆಗಿತ್ತು, ಅದನ್ನು ಈಗ ನಾವು ಕ್ಲಿಯರ್ ಮಾಡ್ಕೊಂಡ್ವಿ. ಇನ್ನು ಈಗ ಕಡ್ಡಾಯ ಕನ್ನಡ ಆಯಿತು, ಮುಂದೇನು ಎನ್ನುವಂತಹದ್ದು. ಸ್ನೇಹಿತರೆ, ಇದೀಗ ಕಡ್ಡಾಯ ಕನ್ನಡ ಆಗೋಗಿದೆ. ಇನ್ನು ಮುಂದೆ ನಿಮ್ಮದು ಒಂದು ಅಂದರೆ ಈಗ ಲೇಬರ್ ಇನ್ಸ್ಪೆಕ್ಟ್ರು, ಸ್ಟ್ಯಾಟಿಸ್ಟಿಕಲು, AEJ ಏನಿದೆ ಆ ಎಕ್ಸಾಮ್ಗಳೇ ಕಡೆ ಫೋಕಸನ್ನು ಮಾಡಬೇಕಾಗುತ್ತೆ. ಇನ್ನು ಕೆಲವು ಕೇಳಿದರು, ಸರ್ ಮತ್ತೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತಾ ಅಲ್ವಾ ಹಂಗಂತಿದ್ದಾರೆ ಅಂತ. ಹೌದು, ನಾವು ಕೂಡ KPSC ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ವಿ. ಆಗ ಅವ್ರು ಹೇಳಿದ್ದು ಅಂದರೆ ಒಂದು ಫೀಸು ಕಟ್ಟಿರಲಿಲ್ಲ, ಕೇಳಿದ್ದಕ್ಕೆ 22 ಲಾಸ್ಟ್ ಡೇಟ್ ಆಗಿತ್ತು. ನಾವು 24ಕ್ಕೆ ಫೋನ್ ಮಾಡಿದಾಗ, ಇಲ್ಲ ಸರ್ ಈಗ ತಗೊಳೋಕ್ಕಾಗಲ್ಲ, ಅದು ಮುಗ್ದೋಗಿದೆ, ಒಂದು ವೇಳೆ ಏಪ್ರಿಲಲ್ಲಿ ಏನಾದರೂ ನಿಮಗೆ ಕಡ್ಡಾಯ ಕನ್ನಡ ಕೊಟ್ಟರೆ, ಅದು ಇದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದರು, ಒಂದು ವೇಳೆ ಕೊಟ್ಟರೆ ಆಗ ನೀವು ಬರಿಬೋದು ಅಂತ. ಅಂದರೆ ಕನ್ಫರ್ಮ್ ಇಲ್ಲ ಮತ್ತೆ ಕಡ್ಡಾಯ ಕನ್ನಡ ಕೊಡ್ತಾರಾ ಇಲ್ಲ ಅಂತ, ಬಟ್ ಕೊಟ್ಟರೆ ಬರಿಬೋದು ಅಂತ. ಸೊ ಅದು ಇನ್ನೂ ಅನುಮಾನ. ಇನ್ನು ತುಂಬ ಜನದ ಪ್ರಶ್ನೆ ಏನಂದ್ರೆ, ಸರ್ ಬ್ಲೂ ಪೆನ್ ಯೂಸ್ ಮಾಡಿದ್ದೀನಿ, ಸಮಸ್ಯೆನ? ಬ್ಲ್ಯಾಕ್ ಪೆನ್ನಲ್ಲಿ OMR ಶೀಟನ್ನು ತುಂಬಿದ್ದೀನಿ, ಬ್ಲೂ ಪೆನ್ನಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ ಅಂತ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಆಲ್ ಟಿಕೆಟಲ್ಲಿ ತೋರಿಸ್ತೀನಿ, ಅವ್ರು ಹಾಕಿರೋದೇನು OMR ನೀವು ಬ್ಲ್ಯಾಕ್ ಪೆನ್ನಲ್ಲಿ ತುಂಬಬೇಕು ಅಂತ ಇದೆ. ಬಟ್ ಇಲ್ಲಿ ಮುಂದೆ ಬ್ಲ್ಯಾಕ್ ಪೆನ್ನಲ್ಲೇ ಬರೀಬೇಕು, ಬ್ಲೂ ಪೆನ್ನಲ್ಲೇ ಬರೀಬೇಕು ಅಂತ ಇಲ್ಲ. ಒಂದು ವೇಳೆ ಪೆನ್ನನ್ನು ಅಂದರೆ ಬರೀಬೇಕಾದ್ರೆ ಪೆನ್ ಏನಾದರೂ ಚೇಂಜ್ ಆದರೆ ಇನ್ವಿಜಿಲೇಟರ್ ಸಹಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಫಸ್ಟಿಂದಲೂ ಲಾಸ್ಟ್ವರೆಗೂ ಯಾವ ಪೆನ್ನಾಗಿ ಬರೆದಿದ್ರು ಸಮಸ್ಯೆ ಇಲ್ಲ ಅಂತ ನಾನು ಭಾವಿಸ್ತೀನಿ, ಅದು ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಓಕೆ, ಅವ್ರು ಯಾವ ಪೆನ್ನಾಗಿ ಬರೀಬೇಕು ಅಂತ ಹೇಳಿ, ಬ್ಲೂ ಮತ್ತು ಬ್ಲ್ಯಾಕ್ ಅಂತಲ್ಲ, OMR ಶೀಟನ್ನು ಬ್ಲ್ಯಾಕಲ್ಲೇ ತುಂಬಬೇಕು ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತಾ, ಆಗಲೇ ಹೇಳಿದಲ್ಲ ಅದಕ್ಕೆ. ಸರ್ ಎಸ್ಸೆ ಅಟೆಂಡ್ ಮಾಡಿಲ್ಲ, ಟ್ರಾನ್ಸ್ಲೇಷನ್ ಅಟೆಂಡ್ ಮಾಡಿಲ್ಲ, ಏನಾದರೂ ಸಮಸ್ಯೆ ಆಗುತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಅಂತ.
ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಹೇಳಿರೋದು ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರಿಸಿ ಅಂದರೆ ಚಾಯ್ಸ್ ಇಲ್ಲ ಅಂತ. ಈಗ 10 ಕ್ವಶನ್ಸನ್ನು ಕೊಟ್ಟು 5ಕ್ಕೆ ಬರೆಯಿರಿ ಅಂತ ಅಲ್ಲ, ಎಲ್ಲ ಪ್ರಶ್ನೆಗಳನ್ನು ಬರೆಯಿರಿ ಅಂತ ಹೇಳಿರೋದು. ನೀವು ಬಿಟ್ಟಿದ್ರೆ ಅದು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ನಿಮಗೆ ಟೈಮ್ ಆಗಿರಲ್ಲ, ನೀವು ಬಿಟ್ಟಿರ್ತೀರ, ಅದರಿಂದ ಏನು ತೊಂದರೆ ಇಲ್ಲ, ನೀವು ಬಿಟ್ಟಿರೋದಕ್ಕೆ ಇದು ಮಾಡ್ತಾರೆ ಅಂತ. ಅವ್ರು ಕಡ್ಡಾಯವಾಗಿ ಅಂದರೆ ಎಲ್ಲವಕ್ಕೂ ಬರೀರಿ ಅಂತಲೇ ಹೇಳಿರೋದು, ಬಟ್ ಟೈಮ್ ಆಗಿಲ್ಲ ಅಂದರೆ ಬಿಟ್ಟರೆ ಸಮಸ್ಯೆ ಇಲ್ಲ, ಚಾಯ್ಸ್ ಇಲ್ಲ ಎನ್ನುವಂಥದ್ದು ಅದರ ಅರ್ಥ. ಇನ್ನು ಎಲ್ಲ ಕಂಪಲ್ಸರಿ ಬರೀಬೇಕಾ ಅಂತ. ಇನ್ನು ಮುಂದೆ ಅಂದರೆ ಮುಂದೆ ಇನ್ನು ಸರ್ ಮುಂದೆ ಏನು ಪ್ರೋಸೆಸ್ಸು, ಯಾವ ರೀತಿ ರೆಡಿ ಆಗಬೇಕು ಅಂತ ಅಂದರೆ, ನಿಮ್ಮ ಎಕ್ಸಾಮ್ಗಳು ಹೇಗಿದೆ ಈಗ, ಸ್ಟ್ಯಾಟಿಸ್ಟಿಕಲ್ ಮತ್ತು ಲೇಬರ್ ಇನ್ಸ್ಪೆಕ್ಟ್ರಿಗೆ ಕಡ್ಡಾಯವಾಗಿ ಏನಿದೆ ಎರಡು ಪೇಪರ್ ಇರುತ್ತೆ. ಒಂದು ಫಸ್ಟ್ ಪೇಪರಲ್ಲಿ ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಇರುತ್ತೆ, ಅದು ಕಮ್ಯುನಿಕೇಷನ್ ಅಂತ ಕರೀತಾರೆ, ಅದಕ್ಕೆ ನೀವು ಪ್ರಿಪೇರ್ ಆಗಲೇಬೇಕು. ಇನ್ನು ಎರಡನೇ ಪೇಪರು ಜಿ ಕೆ ಇರುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಸೊ ಅವೆರಡರ ಬಗ್ಗೆ ಏನಾದರೂ ಬೇಕಾದರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವುದು ಟಾಪಿಕ್ ಬರುತ್ತೆ, ಏನು ಎತ್ತ ಅಂತ. ಓಕೆ ಸ್ನೇಹಿತರೆ, ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ, ಇನ್ಯಾವುದು ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ, ನನಗೆ ಆದಷ್ಟರ ಮಟ್ಟಿಗೆ ಅದಕ್ಕೆ ಉತ್ತರವನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.